ಮಾಡಲಿ. ನನ್ನ ವಿನಮ್ರವಾದ ಮನವಿ, ಆಪ್ಕಿ ಮದದ್ ಚಾಹಿಯೇ, ಆಪ್ಕಿ ದುಆ ಭೀ ಚಾಹಿಯೇ, ಆಪ್ಕಿ ದುಆ ಅಲ್ಲಾಹ್ ತಕ್ ಪಹುಂಚೇ, ಇನ್ಶಾ ಅಲ್ಲಾಹ್ ಮೈ ಜೀತ್ ಗಯಾ ಹೂಂ, ಆಪ್ ಸಬ್ಕಿ ಭಲಾ ಕೇ ಲಿಯೇ ಮೈ ಭೀ ಕಾಮ್ ಕರೂಂಗಿ. ನಾನು ಹೋದ ಸಲ ಇಲ್ಲಿಗೆ ಬಂದಾಗ ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಿದೆ. ಇರೋರು ಎಲ್ಲರೂ ಹೇಳಿದ್ದಾರೆ ಹಣದ ರಾಜಕಾರಣ ಬೇಡ. ನನಗೆ ಗೊತ್ತು ಹಣಕ್ಕೆ ಮಂಡ್ಯದ ಜನ ಮರುಳಾಗಲ್ಲ, ಈ ಬಾರಿ ನೀವು ಆ ಮೋಸ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಇವತ್ತಿನ ದಿನ ನಾನು ನಿಮ್ಮಲ್ಲಿ ಬೇಡ್ಕೋತಾ ಇರೋದು, ಯಾಚಿಸ್ತಾ ಇರೋದು ಬರೀ ಮತ ಅಲ್ಲ, ಮಂಡ್ಯದ ಸ್ವಾಭಿಮಾನದ ಭಿಕ್ಷೆ ನನಗೆ ವಾಪಸ್ ಕೊಡಿ. ಈ ಜಿಲ್ಲೆಯ ಸ್ವಾಭಿಮಾನದ ಭಿಕ್ಷೆ ನಾನು ನಿಮ್ಮಲ್ಲಿ ಇವತ್ತಿನ ದಿನ ನೀವು ನನಗೊಂದು ಭಾಷೆ ಕೊಡ್ಬೇಕು. ಸ್ವಾಭಿಮಾನವನ್ನ ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಪ್ರತಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಹೆಣ್ಮಗಳಾಗಿ ಈ ಮಣ್ಣಿನ ಸೊಸೆಯಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಅವಕಾಶ ಕಳ್ಕೋಬೇಡಿ. ಇದು ನಮ್ಮ ಸ್ವಾಭಿಮಾನ, ಆ ಸ್ವಾಭಿಮಾನವನ್ನು ಬಿಟ್ಕೊಟ್ರೆ ಮಂಡ್ಯ ಮಂಡ್ಯರಾಗಿರಲ್ಲ, ಬೇರೆ ಥರ ಆಗುತ್ತೆ. ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ನಾನು. ನನ್ನ ಕೈ ಬಿಡಬೇಡಿ, ನನ್ನ ಕೈ ಬಿಡಬೇಡಿ. ನನ್ನ ಜೊತೆ ಬೆಂಬಲವಾಗಿ ಧೈರ್ಯವಾಗಿ ಯಾರು ನಿಂತರು, ನನ್ನ ಬೆಂಬಲವಾಗಿ ರಾಜ ರೈತ ಸಂಘ, ಅವರಿಗೆ ನನ್ನ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ರೈತ ಸಂಘದವರಿಗೆ ಎಲ್ಲಿ ಹೋದರೂ ನನ್ನ ಜೊತೆಯಲ್ಲಿದ್ದು ನನಗೆ ಅಷ್ಟು ಶಕ್ತಿ ತುಂಬಿಸ್ತಿದ್ರಿ ನೀವು. ದರ್ಶನ್ ಪುಟ್ಟನಾಯ್ನವರ ಮಾರ್ಗದರ್ಶನ, ರೈತರ ಪರವಾಗಿ ಅವರು ಮಾಡಿರುವಂತ ಹೋರಾಟವನ್ನು ಎಂದೆಂದೂ ಮಂಡ್ಯದ ಜನ ಮರೆಯಲ್ಲ, ಮರೆಯಬಾರದು. ಅಷ್ಟೇ ಅಲ್ಲ, ಬಿಜೆಪಿ ಪಕ್ಷ ನನ್ನ ಬೆಂಬಲ ನಿಂತ್ಕೊಂಡಿತ್ತು. ಇಷ್ಟಪಡ್ತೀನಿ ಮುಸ್ಲಿಂ ಪಕ್ಷದವರು, ದಲಿತ ಸಂಘದವರು. ಕ್ರಮ ಸಂಖ್ಯೆ 20 ಮಂಡ್ಯ ಸಂಪತ್ತು ಇರಬೇಕು. ಕ್ರಮ ಸಂಖ್ಯೆ 20. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.